ಆಗ್ತದೆ ಬರೀ ಕಮಿಷನಲ್ಲಿ ಗೊತ್ತಾಗುತ್ತದೆ ಎಲ್ಲಿ ಲೋಪ ಆಗಿದೆ ಅಂತ. ಅಲ್ಲಿ ತನಕ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು. ಪ್ರತಿಯೊಂದಕ್ಕೂ ನಾವು ರಿಯಾಕ್ಷನ್ ಕೊಡಲಿಕ್ಕೆ ಗೊತ್ತಿಲ್ಲ. ನಮಗೆ ಎಷ್ಟೋ ನೋವು ಆಗ್ತಾ ಇದೆ, ಏನೇನು ಬರ್ತಾ ಇದೆ. ನಮ್ಮ 10 ವರ್ಷ ಸರ್ವಿಸ್ ಎಲ್ಲರೂ ನೋಡಿದ್ದಾರೆ. ನಾವು ಅಂಥ ಕೆಲಸ ಯಾವಾಗಲೂ ಮಾಡೋದಿಲ್ಲ, ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲ ಜೀವ ಇಂಪಾರ್ಟೆಂಟೇ ನಮಗೆ. ನಮ್ಮ ಗಮನದಲ್ಲಿದ್ದರೆ ನಾವು ಖಂಡಿತ ನಮ್ಮ ಕೈಯಷ್ಟು ನಾವು ಮಾಡ್ತೀವಿ. ಅದೇ ಪರಿಸ್ಥಿತಿ ನಮ್ಮ ಜಿಲ್ಲೆಗೆ ಬಂದರೆ ಎಲ್ಲರಿಗೂ ಫೋನ್ ಮಾಡಿ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡಿ ಎಲ್ಲಿಂದ ಸಾಧ್ಯವಾದಷ್ಟು ನಾವು ತರಿಸ್ತೇವೆ. ಇದು ನಮ್ಮ ಜವಾಬ್ದಾರಿ. ಇಂಥ ಟೈಮ್ನಲ್ಲಿ ದಯವಿಟ್ಟು ಆಪದನ್ನು ಮಾಡುವುದು ಮಾಡಬಾರ್ದು ಅಂತ ಎಲ್ಲ ಬೆಳವಣಿಗೆಯಿಂದ ಸಮಸ್ಯೆ ನೋವಾಗಿದೆ. ಈ ಬೆಳವಣಿಗೆಗಳು ಎಷ್ಟು ಅವರು ಏನೇ ಹೇಳಿ ಸರ್ಕಾರಕ್ಕೆ ವರದಿ ಕೊಡ್ತೇವೆ. ಒಂದು ಕಡೆ ಏನಾದರೂ ಆಗಿದೆ, ಎಲ್ಲರಿಗೂ ನೋವಿದೆ, ಎಲ್ಲರಿಗೂ ತುಂಬ ನೋವಿದೆ. ಎಲ್ಲಿನೂ ನಮ್ಮ ದೇಶದಲ್ಲಿ ಈ ಥರ ಆಗಬಾರದು. ಎಲ್ಲಾದರೂ ಆಕ್ಸಿಜನ್ ಕೊರತೆ ಇದ್ದರೆ ನಮ್ಮಲ್ಲಿ ನಾವು ನೋಡಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಇಲ್ಲಿ ಆಕ್ಸಿಜನ್ ನಮಗೆ ಬಳ್ಳಾರಿಯಿಂದ ಬರುತ್ತದೆ. ಆಕ್ಸಿಜನ್ ಲಿಕ್ವಿಡ್ ಆಕ್ಸಿಜನ್ ನಮಗೆ ಬರುತ್ತದೆ ಬಳ್ಳಾರಿ. ಒಂದು ವೇಳೆ ಮೈಸೂರಿನಲ್ಲಿ ಏನಾದರೂ ಆಗಿದ್ದರೆ ನಾವು ಬಳ್ಳಾರಿ ಜಿಲ್ಲಾಡಳಿತ ಅಥವಾ ಬಳ್ಳಾರಿ ಡಿಸಿಲಿಂದ ಇಂಥ ಕಷ್ಟ ಸಮಯದಲ್ಲಿ ಎಲ್ಲೂ ಕೋಆರ್ಡಿನೇಷನಿಂದ ಕೆಲಸ ಮಾಡಬೇಕು. ನಮ್ಮ ಜವಾಬ್ದಾರಿ ಎಷ್ಟು ನಮಗೆ ಪೇಷಂಟ್ಸ್ ಇದ್ದಾರೆ ಅಷ್ಟು ಜನಕ್ಕೆ ನಾವು ಆಕ್ಸಿಜನ್ ಉಪಯೋಗಿಸೋಕ್ಕೆ ನೋಡಬೇಕು. ನಾವು ಒಂದು 10 ದಿನ ಹಿಂದೆನೂ ಹೇಳ್ತಾ ಇದ್ದೀವಿ ಆಕ್ಸಿಜನ್ ಕೊರತೆ ಇದೆ ನಮ್ಮ ಎಲ್ಲ ಹೆಚ್ಚು ಜನಕ್ಕೆ ಆಕ್ಸಿಜನ್ ಬೇಕಾಗಿದೆ. ಸರ್ಕಾರಕ್ಕೂ ಬರೆದಿದ್ದೀವಿ, ಮನವಿ ಮಾಡಿದ್ದೀವಿ. ಯಾವುದೋ ಒಂದು ಹೋಗುವುದ ತಡೆಗಟ್ಟುವ ಇದು ನಮಗಿಲ್ಲ. ಆದರೆ ತಮ್ಮ ಗೊತ್ತಿದೆ ರೆಮಿಡಿಸಿವಿರ್ ಆಕ್ಸಿಜನ್ ಈಗ ಶಾರ್ಟ್ ಸಪ್ಲೈನಲ್ಲಿ ಎಲ್ಲ ಕಡೆ ಇದೆ. ಈ ಟೈಮ್ನಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ತುಂಬ ಮಾಡ್ತಾರೆ. ನಮ್ಮ ಜಿಲ್ಲೆಯಲ್ಲಿಯೇ ರೆಮಿಡಿಸಿವಿರ್ ಬ್ಲ್ಯಾಕ್ ಮಾರ್ಕೆಟ್ ಪತ್ತೆ ಹಚ್ಚಿದ್ದಾರೆ. ಅದೇ ಥರ ನಮಗೆ ಆಕ್ಸಿಜನ್ ಕಂಪ್ಲೇಂಟ್ ಬಂದಿದೆ. ಸರ್ಕಾರ ನಿರ್ದೇಶನದಲ್ಲಿ ಎಲ್ಲಿನೂ ನೀವು ಇಂಡಸ್ಟ್ರಿಗೆ ಕೊಡಬಾರ್ದು ಅನ್ನೋದು ಸರ್ಕಾರ ಸುತ್ತೋಲೆಯಲ್ಲಿ ಬಂದಿದೆ. ಆದರೆ ನಮ್ಮಲ್ಲಿ ಕೆಲವು ರೀಫಿಲರ್ಸಲ್ಲಿ ಸರ್ಕಾರ ಸುತ್ತೋಲೆ ವಿರುದ್ಧ ಅವರು ಇಂಡಸ್ಟ್ರಿಗೆ ಕೊಡ್ತಿದ್ದಾರೆ ಅಂತ ಮಾಹಿತಿ ಬಂತು. ಕೆಲವೊಂದು ಹಾಸ್ಪಿಟಲ್ಸ್ ಹೋಲ್ಡ್ ಮಾಡ್ತಿದ್ದಾರೆ. ಒಂದು ಬೆಡ್ಗೆ ಆಕ್ಸಿಜನ್ ಕೊಡು, ಒಂದು ಟ್ಯಾಂಕ್ ಅಂದರೆ 10 ಟ್ಯಾಂಕ್ ಇಟ್ಕೊಂಡಿದ್ದಾರೆ. ಆ ಥರ ಅಲಿಗೇಷನ್ಸ್ ಬಂದಾಗ ನಾವು ಎಂಕ್ವೈರ್ ಮಾಡಿದ್ದೀವಿ. ಡ್ರಗ್ಸ್ನ ಅವರಿಗೆ ಹೇಳಿದ್ದೀವಿ, ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಇಂಥ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಡ್ರಗ್ಸ್ ರೀಫಿಲರ್ಸ್ ಇವರೆಲ್ಲರೂ ಕೈ ಜೋಡಿಸ್ಕೊಂಡಿದ್ದಾರೆ. ಈ ಕಷ್ಟ ಕಾಲದಲ್ಲಿ ನಾವು ಎಲ್ಲಿ ಇಂಡಸ್ಟ್ರಿಗೆ ಹೋಗಬಾರ್ದು, ಬರೀ ಮೆಡಿಕಲ್ ಯೂಸ್ಗೆ ಬರಬೇಕು ಅಂತ ನಾವು ಡ್ರಗ್ ಕಂಟ್ರೋಲರ್ಗೆ ಡೈರೆಕ್ಟ್ ಮಾಡಿದ್ವಿ. ನಾವು ರೀಫಿಲಿಂಗ್ ಸ್ಟೇಷನ್ಗೂ ಹೋಗಿ ಅವ್ರಿಗೂ ಹೇಳಿದ್ವಿ ಬರೀ ಮೆಡಿಕಲ್ ಪರ್ಪಸ್ಗೋಸ್ಕರ ಆಕ್ಸಿಜನ್ ಯೂಸ್ ಮಾಡಬೇಕು, ಬೇರೆ ಕಡೆ ಯೂಸ್ ಮಾಡಬಾರ್ದು ಅಂತ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಬಟ್ ಇಟ್ ಈಸ್ ಓನ್ಲಿ ಫಾರ್ ಮೆಡಿಕಲ್ ಪರ್ಪಸ್. ಯಾರಿಗೂ ಕೊಡಬೇಕು ಯಾರಿಗೂ ಕೊಡಬಾರ್ದು ನಮ್ಮ ಪರಿಧಿನಲ್ಲಿ ಇಲ್ಲ. ಅದು ರೀಫಿಲರ್ದು ಹಾಸ್ಪಿಟಲ್ಗೂ ಒಪ್ಪಂದದಿಂದ ಇರುತ್ತದೆ. ಹಾಸ್ಪಿಟಲ್ನವರು ಅವರು ಮುಂಚಿತವಾಗಿ ನೋಡಿಕೊಂಡು ಯಾವಾಗ ಕಮ್ಮಿ ಆಗುತ್ತದೆ ಮುನ್ನೆಚ್ಚರಿಕೆ ವಹಿಸಿ ಹೆಚ್ಚಿನ ಆಕ್ಸಿಜನ್ ತಗೋಬೇಕು. ಅದು ಅವರ ಜಿಲ್ಲೆಯ ಜವಾಬ್ದಾರಿ ಇರುತ್ತದೆ. ನಮ್ಮ ಜಿಲ್ಲೆಯಲ್ಲಿ ಆಗಿರೋ ಸಂಘಟನೆಗೆ ಬೇರೆ ಜಿಲ್ಲೆಯಲ್ಲಿ ದೂಷಣೆ ಮಾಡೋದು, ಆರೋಪಣೆ ಮಾಡೋದು, ಪ್ರೆಸ್ ಮೀಟ್ ಮಾಡೋದು ಇಂಥ ಸಂದರ್ಭದಲ್ಲಿ ಸರಿ ಇಲ್ಲ ಅಂತಲೇ ನಾವು ಹೇಳಬೇಕು. ಬಟ್ ಜನಕ್ಕೆ ತಪ್ಪು ಅಭಿಪ್ರಾಯ ಹೋಗುತ್ತದೆ. ಎಲ್ಲರೂ ಆತಂಕದಿಂದ ನೋಡ್ತಿದ್ದಾರೆ ಏನಾಗ್ತಾ ಇದೆ, ಏನೋ ಯಾಕೋ ಆಗಿದೆ. ಇಂಥ ಸಮಯದಲ್ಲಿ ಈಗ ನಮ್ಮ ಮನೆ ಹತ್ತಿರದವರು ಸೇಮ್ ನಮಗೆ ನಾವು ಕಳ್ಕೊಂಡು ಹೋಗಿದ್ದೀವಿ. ನಮಗೆ ನೋವು ಗೊತ್ತಾಗುತ್ತೆ. ಆಕ್ಸಿಜನ್ ನಮಗೆ ನಮ್ಮ KR ಹಾಸ್ಪಿಟಲ್ಗೆ 4 ನಿಮಿಷ ಲೇಟ್ ಆಗಿ ಬಂದರೆ 400 ಜನ ಲೈಫ್ಸ್ ರಿಸ್ಕ್ನಲ್ಲಿ ಇರುತ್ತದೆ. ನಾವು ಗಾಡಿ ಕಳಿಸಿ 0 ಟ್ರಾಫಿಕ್ ಮಾಡಿಸಿ ಬೆಲ್ಲರಿಂದ ತರಿಸ್ತೀವಿ. ಸೊ ನಾವು ಕೋಆರ್ಡಿನೇಟ್ ಮಾಡ್ಕೋಬೇಕು. ಆಕ್ಸಿಜನ್ ಶಾರ್ಟ್ ಸಪ್ಲೈ ಇದ್ದಾಗ ಯು ಹ್ಯಾವ್ ಟು ಕೋಆರ್ಡಿನೇಟ್ ಅಂಡ್ ಗೆಟ್ ಇಟ್. ನಮಗೆ ನೈಟ್ ಕಾಲ್ ಮಾಡಿದಾಗ 40 ಸಿಲಿಂಡರ್ಸ್ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಂದ ಹೋಗಿದೆ, ದಾಖಲೆ ಇದೆ. 250 ಹೋಗಿದೆ, ದಾಖಲೆ ಇದೆ. ನಾವು ಸ್ಟೇಟ್ ಗೌರ್ಮೆಂಟ್ಗೆ ವರದಿನಲ್ಲಿ ಸಲ್ಲಿಸ್ತೀವಿ. ಯಾವ ನೀವು ಯಾವ ಜಿಲ್ಲೆಯಲ್ಲಿ ಆದರೂ ನೋಡಿ ಆಕ್ಸಿಜನ್ ಅನ್ನೋದು ಸಪ್ಲೈಯರಿಂದಲೇ ಹೋಗುತ್ತದೆ. ಎಲ್ಲಿನೂ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಕಳಿಸಲ್ಲ. ಬಿಕಾಸ್ ಆಸ್ಪತ್ರೆಯಲ್ಲಿನೇ ದಾಖಲಾಗಿದ್ದ ಪೇಷಂಟ್ಸ್ ಇರ್ತಾರೆ, ಅಲ್ಲಿ ಅವ್ರಿಗೆ ಏನಾದರೂ ಆಗಿದೆ. ಆದರೂ ರಿಸ್ಕ್ ತಗೊಂಡು 40 ಸಿಲಿಂಡರ್ ಅಡ್ಜಸ್ಟ್ ಮಾಡಿ ಕಳಿಸಿದ್ದೀವಿ. ಇದು ಸ್ಪಂದಿಸಿಲ್ಲ ಅಂದರೆ ಇನ್ಯಾವುದು ಸ್ಪಂದಿಸಿಲ್ಲ ನಮಗೆ ಗೊತ್ತಿಲ್ಲ. ಇನ್ನೊಂದು ಸಪೋಸ್ ಅವರ ಇದು ಹೇಳಿದ ಪ್ರಕಾರ ನಾವು ರೇಷನ್ ಮಾಡಿದ್ದೀವಿ ಇದೆಲ್ಲ ಹೇಳ್ತಿದ್ದಾರೆ, ನಾವು ಯಾವುದು ಮಾಡಿಲ್ಲ. ಒಂದು ವೇಳೆ ಮಾಡಿದರೆ 1 ಸಿಲಿಂಡರ್ ಹೋಗಬಾರ್ದಲ್ವ? ಇಷ್ಟು ಸಿಲಿಂಡರ್ ಅವರು ಹೇಳಿಕೆ ಪ್ರಕಾರ 80 9 ಏನೇ ಇರಲಿ ದಾಖಲಾತಿ ಇದೆ, ಎಂಕ್ವೈರಿ ಕಮಿಷನಲ್ಲಿ ಗೊತ್ತಾಗುತ್ತೆ. ಬಟ್ ನಾವು ಹೇಳ್ಬೋದು ಆ ಥರ ಆದೇಶ ಇದೆ, ಒಂದು ಹೋಗಬಾರ್ದು. ಇಷ್ಟು ಎಲ್ಲಿ ಹೋಗಿ ಹೀಗೆ ಹೋಗಿ ಯಾರೋ ಸಮನ್ವಯದ ಕೊರತೆ ಮಾಹಿತಿ ಕೊರತೆ ಆ ಟೈಮ್ನಲ್ಲಿ ಮುನ್ನೆಚ್ಚರಿಕೆ ವಹಿಸಲು ನಮಗೆ 1 ಗಂಟೆ 2 ಗಂಟೆಗೂ ಕಾಲ್ ಮಾಡ್ತಾರೆ. ಮೊನ್ನೆ ಟ್ಯಾಂಕ್ ಸಾಲಿಡ್ ಆಗಿದೆ ಅಂತ ಹೇಳಿದ್ರು, ಇಮಿಡಿಯೇಟ್ಲಿ ಕಾರ್ಪೊರೇಷನಿಂದ ಲಿಕ್ವಿಡ್ ಕಳಿಸಿ ಬೇಕು ಡೌಸ್. ಈ ಟೈಮ್ನಲ್ಲಿ ನಾವು ಆನ್ ದ ಫೀಟ್ ಇರಬೇಕು, ನಾವು ಇದ್ದೀವಿ.